ಸೌದೆ ವಲಯದಿಂದ ಬಿಡುಗಡೆ ನೀಡಿ ಪರಿಸರ ಮಾಲಿನ್ಯ ತಡೆಗಟ್ಟುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಜಾರಿಗೆ ತಂದಿದೆ. ವಿಜಯಪುರ ಜಿಲ್ಲೆಯ ತಿಕೋಟಾ ಗ್ರಾಮ ಸುಮಾರು 7,000 ಜನಸಂಖ್ಯೆ ಹೊಂದಿದ್ದು, ಬಡತನ ರೇಖೆಗಿಂತ ಕೆಳಗಿರುವ ಅನೇಕ ಕುಟುಂಬಗಳು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಫಲಾನುಭವಿಗಳಾಗಿವೆ. ಅತ್ಯಂತ ಕಡುಬಡವರಿಗೂ ಅಡುಗೆ ಅನಿಲ ದೊರೆತು ಅವರ ಜೀವನಮಟ್ಟ ಸುಧಾರಿಸಲು ಈ ಯೋಜನೆ ನೆರವಾಗಿದೆ. ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಮಹಿಳೆಯರು ಈ ಯೋಜನೆಗೆ ಅರ್ಹರು. ಅಡುಗೆ ಮನೆಯನ್ನು ಹೊಗೆ ಮುಕ್ತಗೊಳಿಸಿ ಆರೋಗ್ಯಯುತ ಸಮಾಜ ನಿರ್ಮಾಣ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಉದ್ದೇಶ. ಫಲಾನುಭವಿ ಭಾರತಿ ಗೋಪಾಲ್ ಧರ್ಮಾಕರ್, ಅಡುಗೆ ಅನಿಲದ ಬಳಕೆಯಿಂದ ಶೀಘ್ರವಾಗಿ ಅಡುಗೆ ತಯಾರಿಸಬಹುದಾಗಿದೆ. ಹಸಿ ಕಟ್ಟಿಗೆ ಬಳಕೆಯಿಂದ ಆಗುತ್ತಿದ್ದ ಆರೋಗ್ಯ ದುಷ್ಪರಿಣಾಮ ತಗ್ಗಿಸುವುದರ ಜೊತೆಗೆ ಕೆಲಸಕ್ಕೆ ನಿಗದಿತ ಸಮಯಕ್ಕೆ ತೆರಳಬಹುದಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಮತ್ತೋರ್ವ ಫಲಾನುಭವಿ ಸವಿತಾ ರವಿ ದೊಡ್ಡಮನಿ, ಹೊಗೆ ಮುಕ್ತವಾಗಿ ಅಡುಗೆ ಮಾಡಬಹುದಾಗಿದೆ, ಕಣ್ಣುರಿ ಮೊದಲಾದ ಸಮಸ್ಯೆಗಳು ನಿವಾರಣೆಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಮತ್ತೋರ್ವ ಫಲಾನುಭವಿ ಶಿಲ್ಪಾ ದೊಡ್ಡಮನಿ, ಕಟ್ಟಿಗೆ ವಲಯದಲ್ಲಿ ಅಡುಗೆ ತಯಾರಿಸಲು ಹೆಚ್ಚು ಸಮಯವಾಗುತ್ತಿದ್ದು, ಇದೀಗ ಅಡುಗೆ ಅನಿಲ ಸೌಲಭ್ಯದಿಂದ ಸಮಯ ವ್ಯರ್ಥವಾಗುವುದು ತಪ್ಪಿದೆ, ಶಾಲೆಗೆ ಸಮಯಕ್ಕೆ ಸರಿಯಾಗಿ ತಲುಪಬಹುದಾಗಿದೆ ಎಂದು ಸಂತಸದಿಂದ ನುಡಿದರು. ಗ್ಯಾಸ್ ವಿತರಕ ಶ್ರೀನಿವಾಸ್ ಸುಭಾಷ್, ಮಹಿಳೆಯರ ಹೆಸರಿನಲ್ಲೇ ಅಡುಗೆ ಅನಿಲ ಸಂಪರ್ಕ ವಿತರಣೆಯಿಂದ ಬಹಳಷ್ಟು ಅನುಕೂಲವಾಗಿದೆ. ಅರ್ಹರು ತಮ್ಮ ಆಧಾರ್ ಕಾರ್ಡ್, ಪಡಿತರ ಚೀಟಿ, ಬ್ಯಾಂಕ್ ಪಾಸ್ಬುಕ್ ಪ್ರತಿ ಹಾಗೂ 4 ಭಾವಚಿತ್ರದೊಂದಿಗೆ ಅರ್ಜಿ ಸಲ್ಲಿಸಬಹುದಾಗಿದ್ದು, ಅರ್ಹ ಫಲಾನುಭವಿಗಳಿಗೆ 2 ದಿನಗಳೊಳಗೆ ಅಡುಗೆ ಅನಿಲ ಸಂಪರ್ಕ ನೀಡಲಾಗುವುದು ಎಂದರು. ಆಮೇಲೆ ಒಂದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಆಮೇಲೆ ಒಂದು ರೇಷನ್ ಕಾರ್ಡ್ BPL ಯಾವುದರ ಇರಲಿ, ಆಮೇಲೆ ಅವರು SC ST ಕಾಸ್ಟ್ ಸರ್ಟಿಫಿಕೇಟ್, SC ST ಬರ್ತಿದ್ರಂದ್ರೆ ಅವ್ರದ್ದೊಂದು ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗತ್ತೆ, ಮತ್ತು 2 ಅವ್ರ ಫೋಟೋ ಪ್ರತಿ ಮಹಿಳೆಯರದೆ. ಇಷ್ಟು ತಂದು ಕೊಟ್ಟರೆ ನಾವು ವಿದಿನ್ 2 ದಿನದಲ್ಲಿ ಅವ್ರ ಮನೆಗೇನೆ ಗ್ಯಾಸ್ ಎಲ್ಲ ಇನ್ಸ್ಟಾಲ್ ಮಾಡಿ ಅವರಿಗೆಲ್ಲ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೊಟ್ಟು, ಸೇಫ್ಟಿ ಮಾಹಿತಿಗಳನ್ನು ಕೊಟ್ಟು ಇನ್ಸ್ಟಾಲೇಷನ್ ಮಾಡಿ ಬರ್ತೇವೆ.